ಗುರುಜಿ, ಇಂದಿನ ಜ್ಞಾನ ಫಲದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತಿನ ಜ್ಞಾನ ಫಲದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮನಸ್ಸಿನ ಶುದ್ಧೀಕರಣ ಪಡಿಸೋದಲ್ಲದೆ ಮನೆಯನ್ನ ಶುದ್ಧೀಕರಣ ಪಡಿಸಿ ಅಂತ. ಇದೇ ಮಂಗಳವಾರ ನವಮಿ, ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ಕಾರ್ತಿಕ ಮಾಸ ನಂತರ ಧನುರ್ಮಾಸ ಬಂದಾಗ ಯಾವ ಕಾಲಕ್ಕೂ ನೀವು ಮಾಡ್ತಕ್ಕಂಥ ವಿಧಾನಗಳನ್ನ ಸರಿ ತಿದ್ದುಪಡಿಸ್ಕೋಬೇಕು. ಮನೆಯನ್ನ ಕಟ್ಟದೇ ಇರೋರು, ಮನೆಯಲ್ಲಿ ದೋಷವಿರೋರು, ಪರಿಪೂರ್ಣವಾಗಿ ದೇಹದಲ್ಲಿ ದೋಷವಿರತಕ್ಕಂಥವ್ರು ಮನಃಶುದ್ಧಿಯನ್ನ ಮಾಡ್ಕೊಳ್ತಕ್ಕಂಥದ್ದಲ್ಲದೆ ಮನಃಶುದ್ಧಿ ಮಾಡಬೇಕು. ಆ ಮನೆ ಶುದ್ಧಿ ಮಾಡೋದು ಹೇಗೆ ಅಂತ ಅಂದ್ರೆ, ಪ್ರತಿಯೊಬ್ಬರು ನಿಮ್ಮ ಮನೆ ಶುದ್ಧಿ ಮಾಡ್ತಕ್ಕಂಥ ಅವಕಾಶಗಳನ್ನ ಎಷ್ಟೋ ಜನ ಗೌಡರಾಗಿರ್ತಕ್ಕಂಥವ್ರು ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಮನೆ ಒಳಭಾಗದಲ್ಲಿರ್ತಕ್ಕಂಥ ಎಲ್ಲಾ ಪಾತ್ರೆಗಳನ್ನ, ಪದಾರ್ಥಗಳನ್ನ, ದೊಡ್ಡ ದೊಡ್ಡ ಕೊಳಗಗಳನ್ನ ಪ್ರತಿದಿನ ಕೆಲವರು ತೊಳೆದು ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ, ಅಥವಾ ಒಂದು ತಿಂಗಳಿಗೊಮ್ಮೆ ಮಾಡ್ತಾರೆ. ಕೆಲವರು ದೇವರನ್ನ ಪ್ರತಿ ದಿನ ತೊಳಿತಾರೆ. ದಿನ ತೊಳಿಬಾರ್ದು ಹಾಗೆ ಮನೆಯೆಲ್ಲ ಕೊಳ್ಕೊಂಡು ಹೊಟ್ಟೋಗುತ್ತೆ, ಹುಷಾರ್. ಆದ ರೀತಿ ಏನು ಅಂದ್ರೆ, ಒಂದು ವಾರದಲ್ಲಿ ಒಂದು ಸಲ ದೇವಸ್ನಾನ, ಪೂಜೆ ಪುನಸ್ಕಾರ, ಆದ್ರೆ ಅಭಿಷೇಕ ಅಕಸ್ಮಾತ್ ಮಾಡ್ತೀನಿ ಅಂದ್ರೆ ಬಹಳ ಸಂತೋಷ. ತೊಳೆಯೋದಾದ್ರೆ ತೊಳೆಯಕ್ಕೂ ಅಭಿಷೇಕಕ್ಕೂ ವ್ಯತ್ಯಾಸ ಇದೆ. ಅಭಿಷೇಕ ಮಾಡೋದು ದೈವಾರಾಧನೆ, ತೊಳೆಯೋ ಅಂತಕ್ಕಂಥದ್ದು ಮನೆ ತೊಳ್ಕೊಂಡು ಹೋಗ್ತಕ್ಕಂಥ ವಿಚಾರ. ಅದಕ್ಕೆ ಆ ರೀತಿಯಾಗಿ ತೊಳಿತಕ್ಕಂಥ ವಿಚಾರವನ್ನ ನೀವು ಮಾಡಬೇಕಾದ್ರೆ ಶುದ್ಧೀಕರಣ ದಿನಾ ತೊಳಿಬಾರ್ದು. ದೇವರುಗಳನ್ನ ಒಂದು ವಾರದಲ್ಲಿ ಯಾವುದಾದ್ರು ಒಂದು ಸೋಮವಾರವೋ ಅಥವಾ ವಿಶೇಷವಾಗಿ ಬುಧವಾರವೋ ಅಥವಾ ಅಂತ ಒಂದು ಕಾರದಲ್ಲಿ ಶನಿವಾರವೋ ಮಾಡ್ಕೋಬೇಕು. ಏನು ಅಂದ್ರೆ, ಜಲಾದಿವಾಸದಲ್ಲಿದ್ದಾಗ ಅದನ್ನ ಬಾವಿ ನೀರಲ್ಲಿ ಅಥವಾ ವಿಶೇಷವಾಗಿ ನದಿ ನೀರಲ್ಲಿ ಅಥವಾ ವಿಚಾರಪೂರ್ವಕವಾಗಿರತಕ್ಕಂಥದ್ದು ಏನೋ ಕೊಳವೆ ಬಾವಿಯ ಮುಖಾಂತರವಾಗಿ ಬಂದಿರತಕ್ಕಂಥ ನೀರಲ್ಲಿ ತೊಳಿಬೇಕು ಅಂತ ಹೇಳುತ್ತೆ. ಆದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಕೊಳಾಯಲ್ಲಿ ನೀರೇ ವಿಧಿ ಇಲ್ಲ, ಏನ್ ಮಾಡೋದು ಟ್ಯಾಂಕಿನ ನೀರು ಅಂತಿವೆ. ಕನಿಷ್ಠ ಪಕ್ಷ ಶ್ರಮ ಪಟ್ಟು ಅದನ್ನು ತೊಳಿಬೇಕು ದೇವರುಗಳನ್ನಾದ್ರು ಅಂತ ಹೇಳುತ್ತೆ. ಆ ರೀತಿಯಾಗಿ ಪರಿವರ್ತನೆ ಮಾಡ್ಕೊಳ್ಳಕ್ಕೆ ನೀವೇನ್ ಮಾಡಬೇಕು, ಮನಃಶುದ್ಧಿ, ಮನಃಶುದ್ಧಿ ಅಂತ ಕರಿತೀವಿ. ಈ ಮನಃಶುದ್ಧಿನ ಮನೆಯ ಶುದ್ಧಿಯನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಮನೆಯನ್ನ ಎಲ್ಲ ರೀತಿಯಾದ ಶುದ್ಧಿಗಳನ್ನ ಪಡಿಸ್ಬೇಕು. ಮನೆ ಬಾಗಿಲ ಮೇಲಿರತಕ್ಕಂಥ ಧೂಳುಗಳನ್ನ, ಮನೆ ಕಿಟಕಿ ಮೇಲಿರತಕ್ಕಂಥ ಧೂಳುಗಳನ್ನ, ಮನೆ ಒಳಭಾಗದಲ್ಲಿರತಕ್ಕಂಥ ಜೇಡು ಬಲೆ ಕಟ್ಟಿರತಕ್ಕಂಥ ವಿಧಾನವನ್ನ, ಎಲ್ಲ ಹಳೆ ಪಾತ್ರೆ ಪದಾರ್ಥಗಳನ್ನ ಇನ್ನ ಮೇಲೆ ಕನಿಷ್ಠ ಪಕ್ಷ ಯಾವುದು ಇಟ್ಕೋಬೇಡಿ. ಅಂದ್ರೆ ಉಪಯೋಗ ಆಗದೇ ಇರತಕ್ಕಂಥದ್ದು ಏನಾದರೂ, ಅಂದ್ರೆ ಒಂದು ಆರು ತಿಂಗಳ ಒಳಗೆ ಪ್ರತಿಯೊಂದು ವಸ್ತುನು ಉಪಯೋಗ ಪಡ್ತೇ ಮಾತ್ರ ಮನೆ ಇಡಬೇಕು. ಯಾವಾಗಲೂ ಮುಂದಿನ ವರ್ಷ ಉಪಯೋಗ ಆಗುತ್ತೆ ಅಥವಾ ಯಾವ ಕಾಲಕ್ಕೂ ನೋಡೋಣ ಅನ್ನೋದಾದ್ರೆ ಖಂಡಿತ ಬೇಡ. ನೀವು ಹೇಳ್ತೀನಿ ಕೇಳಿ, ಎಲ್ಲ ಪ್ರತಿದಿನ ಉಪಯೋಗಿಸ್ಬೇಕು. ಅದರಲ್ಲಿ ಯಾವುದೇ ಪೇಪರ್ಗಳಾಗಲಿ, ಡಬ್ಬಗಳಾಗಲಿ, ಹಳೆ ಸಾಮಾನುಗಳಾಗಲಿ, ಅಲ್ಯೂಮಿನಿಯಂಗಳಾಗಲಿ, ಇಲ್ಲದೇ ಇರತಕ್ಕಂಥದ್ದೆಲ್ಲ ಇಟ್ಕೊಂಡಷ್ಟು ಏನಾಗುತ್ತೆ, ಈ ಅಲ್ಯೂಮಿನಿಯಂಗಳೆಲ್ಲ ಇಟ್ಕೊಂಡಾಗ ಶನಿ ಚಂದ್ರ ದೋಷ, ಹಿತ್ತಾಳೆ ತಾಮ್ರಗಳೆಲ್ಲ ಭಾಳ ಚೆನ್ನಾಗಿ ಇಟ್ಕೊಂಡಿದ್ರೆ ಭಾಳ ಸಂತೋಷ. ಅದನ್ನು ಶುದ್ಧೀಕರಣ ಪಡಿಸ್ಕೋಬೇಕು. ಮುರಿದಿದ್ದು ಪರೆದಿದ್ದು ಉಪಯೋಗ ಆಗದಿದ್ದನ್ನ ನೀವೇನು ಮಾಡಬೇಕು, ಕನಿಷ್ಠ ಪಕ್ಷ ಒಳ್ಳೆಯದನ್ನು ಮತ್ತಾವಾಗವಾಗ ಯಾವ ಥರ ಉಪಯೋಗಿಸ್ಕೋಬೇಕು. ಹಂಡೆಗಳನ್ನು ನೀರು ತುಂಬಕ್ಕಾದರೂ ಅಥವಾ ಹಬ್ಬಗಳಿಗಾದರೂ ಉಪಯೋಗಿಸಿ ಮತ್ತೆ ಇಟ್ಬಿಡ್ಬೋದು. ಆದರೆ ಉಪಯೋಗ ಮಾಡದೇ ಇರತಕ್ಕಂಥದ್ದು ಮನೆಯಲ್ಲಿ ಏನಾದರೂ ಇಟ್ಕೊಂಡ್ರೆ, ಹಾಳು ಮೂಳು ಕಸ ಕಡ್ಡಿ ಮಂಚದ ಕೆಳಗಿರತಕ್ಕಂಥದ್ದು, ದೇಹದಲ್ಲಿ ಹಾಕೊಳ್ಳೋ ಬಟ್ಟೆಗಳು, ಎಲ್ಲ ಉಪಯೋಗಿಸದೇ ಇರೋದೆಲ್ಲ ಇಟ್ಕೊಂಡು ಕೂತಿರ್ತೀರ. ನನ್ನ ಮೊಮ್ಮಗ ಚಿಕ್ಕ ವಯಸ್ಸಲ್ಲಿ ಹಾಕೊಂಡಿದ್ದ ನೋಡಿ, ನನ್ನ ಮಗ ದೊಡ್ಡವನಾದ ಮೇಲೆ ಅಂತ ಅದೇ ಶರ್ಟ್ ಹಿಡ್ಕೊಂಡು ಕೂತಿದ್ರೆ ಯಾರು ಕೊಡಕ್ಕೆ, ಮೊಮ್ಮಕ್ಕಳು ಕೊಡಕ್ಕ ಹಾಗಲ್ಲ. ಅದನ್ನ ಯಾರಿಗಾದ್ರೂ ಕೊಟ್ಬಿಡ್ಬೇಕು ಆವಾಗವಾಗ ಕಿತ್ತೋದ್ದು ಪತ್ತೋದ್ದೆಲ್ಲ. ಆದ್ರಿಂದ ದಾನಗಳನ್ನ ಪರಿವರ್ತನೆ ಮಾಡಿಕೊಂಡು ಮನೆ ಶುದ್ಧಿಯನ್ನ ಸರಿಯಾಗಿ ಇವತ್ತೇ ದಿವಸನೇ ಮಾಡ್ಕೋಬೇಕು ಇವತ್ತಿನ ಜ್ಞಾನಫಲ. ಯಾಕೆ ಅಂದ್ರೆ ನಾಳೆ ದಿವಸ ಬುಧವಾರ ನಮಗೆ ಪರಿಪೂರ್ಣವಾಗಿ ಭೂಶುದ್ಧಿ ಅಂತ ಕರೀತಾರೆ. ಆ ಭೂಶುದ್ಧಿಯಲ್ಲಿ ಏನ್ ಮಾಡ್ಬೇಕು, ನೀವುಗಳು ಎಲ್ಲೆಲ್ಲಿ ಸೈಟ್ ತಗೊಂಡಿದ್ದೀರೋ, ಎಲ್ಲೆಲ್ಲಿ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆಯನ್ನು ಮಾಡಿ ಜಮೀನುಗಳು ತೊಗೊಂಡಿದ್ರೋ, ಎಲ್ಲೆಲ್ಲಿ ಯಾವ ಕಾಲಕ್ಕೂ ಮನೆಗಳು ಕೊಟ್ಟು ಬಾಡಿಗೆಗಳು ಇಲ್ಲದೆ ಆ ಮನೆಗಳನ್ನ ಸುಮ್ಮನೆ ಉಳಿಸ್ಕೊಂಡಿದ್ರೋ, ಫ್ಲ್ಯಾಟ್ಗಳು ತೊಗೊಂಡು ಎಲ್ಲ ಇನ್ವೆಸ್ಟ್ಮೆಂಟ್ ಇರಲಿ ಬಿದ್ದಿರಲಿ ಅಂತ ಎತ್ತಿದ್ದಾಕಿದ್ರೋ, ಯಾರು ವಾಸವಾಗದೇ ಇರತಕ್ಕಂಥ ಇಂಥ ಒಂದು ಜಾಗ ನಿಮ್ಮ ಹೆಸರಲ್ಲಿ ಇದೆ, ಆ ವಾಸ್ತು ದೋಷಗಳಿದೆ ಅಂದರೆ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಬರ್ತಕ್ಕಂಥ ವಿಧಿಗೆ ಕಾಯಲೇಬೇಕು. ಆ ವಿಧಿ ಲಿಪಿತಕ್ಕೆ ಯಾರು ತಪ್ಪಿಸೋಕ್ಕಾಗಲ್ಲ, ಆ ಹೊಣೆಯನ್ನು ನೀವು ಅನುಭವಿಸ್ಬೇಕು. ಆದರೆ ಅನುಭವಿಸೋದು ಬೇಡ, ಏನಾದರೂ ಪರಿಷ್ಕಾರ ಕೊಡ್ತೀರಾ ಅಂದರೆ ನೀವು ಕಾಯಿರಿ, ನಾ ಪರಿಷ್ಕಾರ ಕೊಡ್ತೀನಿ. ಕೊಟ್ಟು ತಕ್ಷಣ ಮಾಡ್ಕೊಳ್ಳದೆ ಇದ್ರೆ ನಾನು ಎಸಾಕಿದ್ದೀನಿ ಎಷ್ಟೋ ಜಮೀನುಗಳನ್ನ ಅಂತ ನೀವು ಅಂದ್ಕೊಂಡೇ ಕೂತ್ಕೋಬೇಕು, ನನ್ನ ಹತ್ರ ಆಸ್ತಿ ಇದೆ ಅಂತ ಅಂದ್ಕೋಬೇಕು. ಆದರೆ ಹೋಗೋರು ಮಧ್ಯದಲ್ಲಿ ಹೊಟ್ಟೋಗ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಸುಮ್ಮನೆ ಆಸ್ತಿ ಇಟ್ಕೊಂಡು ಏನು ಪ್ರಯೋಜನ, ಹೆಂಡತಿ ಹೆಸರಲ್ಲಿ ಹೆಂಡತಿನೇ ಇಲ್ಲದೆ ಇದ್ರೆ ಪ್ರಯೋಜನ ಏನು, ಮಗನ ಹೆಸರು ಬಿಸಾಕಿದ್ದೀನಿ ಅಂತಾನೆ, ಮಗ ನಿಮ್ಮ ಹತ್ರನೇ ಇಲ್ಲದೆ ಇದ್ರೇನು ಪ್ರಯೋಜನ, ಅಥವಾ ನಿಮ್ಮಿಂದ ದೂರನೇ ಆಗೋಗಿರ್ತಾನೆ ಏನು ಪ್ರಯೋಜನ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ ಕರ್ಮಗಳನ್ನು ಪರಿಶುದ್ಧ ಮಾಡ್ಕೊಳ್ಳೋಕ್ಕೆ ಮನೆಯ ಶುದ್ಧಿಯನ್ನು ಮಾಡ್ಕೋಬೇಕು. ಆ ಮನೆಯ ಶುದ್ಧಿ, ಮನೆ ತೊಳೆಯೋದಾಗಲಿ ಕ್ಲೀನ್ ಮಾಡ್ಕೊಳ್ಳೋದಾಗಲಿ, ಪ್ರತಿಯೊಂದು ಕೋಣೆಯಲ್ಲೂ ನೋಡಿಕೊಂಡು ಬಂದು ನೀವು ಸರಿಪಡಿಸ್ಕೊಳ್ಳೋದಿಲ್ಲ, ಬಹಳ ಕಷ್ಟವನ್ನು ಅನುಭವಿಸ್ತೀರಾ. ಇನ್ನೇನು ಗ್ರಹಗಳು ಹೆಚ್ಚಾಗಿ ಒಂದೇ ಮನೆಯಲ್ಲಿ ಆರು ಗ್ರಹಗಳು ಸೇರೋ ಸಮಯ, ಆಗ ನಿಮಗೆ ಸಣ್ಣದಾಗಿ ಎಲ್ಲೋ ಗಲೀಜಿದ್ರೂ ಆ ಗಲೀಜಿಂದ ಏನು ತೊಂದರೆ ಬರುತ್ತೆ ನನಗೂ ಗೊತ್ತಿಲ್ಲ, ನೀವು ಅನುಭವಿಸೋದು ಗ್ಯಾರಂಟಿ. ಆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬೇಡಿ, ಎಲ್ಲರೂ ಶುದ್ಧಿಪಡಿಸ್ಕೊಳ್ಳಿ. ಇವತ್ತಿಂದನೇ ಪ್ರಾರಂಭ ಮಾಡಿಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು.
ಗುರುಜಿ, ಮನೆ ಶುದ್ಧಿ ಮಾಡೋಕ್ ಮುನ್ನ ಮನಶುದ್ಧಿಯನ್ನು ಮಾಡ್ಕೋಬೇಕಲ್ವೇ ಗುರುಜಿ? ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಎಂದಿನಂತೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಸರಿ, ಹಾಗಾದ್ರೆ ನಮ್ಮ ನಿಮ್ಮ ಭೇಟಿ ಯಾವಾಗ? ನಾಳೆಯ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಲ್ವೇ? ಬನ್ನಿ, ಅಪ್ಪಣೆಯೊಂದಿಗೆ ನಾವು ಹೊರಡ್ತಾ ಇದ್ವಿ. ನಮಸ್ಕಾರ. ನಿಧರಿ ಗವ ಮಗ ಮಗ ಮರಿ ಸ ನಿಧರಿ ಸ ನಿ ಸ ಪ ಮಗ ಮ ಪ ನಿ ಸ ರೀ 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 ನಿಧರಿ ಗವ ಮಗ ಮಗ ಮರಿ ರೀ ಸ ನಿ ಸ ನಿ ಸ ನಿ ಸ ನಿ ಸ ನಿ ಸ ನಿ ಪ ಮಗ ಮ ಪ ನಿ ಸ ರೀ ರೀ ಸ ನಿ ಪ ಮಗ ಮ ಪ ಸ ನಿ ಪ ಮ ನಿ ಪ ಮ ಮ ರೀ.